ಬಲಗೈಯಿಂದ ಕೊಟ್ಟು ಎಡಗೈಯಿಂದ ತಗೊಳ್ಳೋದನ್ನು ಕಾಂಗ್ರೆಸ್ ನೋಡಿ ಕಲಿಬೇಕು ಆ ಕಡೆ ಕೊಟ್ಟ ಹಾಗೆ ಇರಬೇಕು ಈ ಕಡೆ ಬಡ್ಡಿ ಸಮೇತ ವಸೂಲಿ ಮಾಡಬೇಕು ಜನರನ್ನು ಯಾವಾರಿಸೋದು ಅಂದರೆ ಇದೇ ನೋಡಿ ನನಗೂ ಫ್ರೀ ನಿನಗೂ ಫ್ರೀ ಅಂತ ಇನ್ನೂರು ಯೂನಿಟ್ ಕರೆಂಟ್ ಫ್ರೀಯಾಗಿ ಕೊಟ್ಟರು ಆಮೇಲೆ ಒಂದಷ್ಟು ಕಂಡೀಷನ್ಸ್ಗಳನ್ನು ಕೂಡ ಹಾಕಿದರು ಆದರೆ ಫ್ರೀಯಾಗಿ ಕರೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದವರಿಗೆ ಶಾಕ್ ಮೇಲೆ ಶಾಕ್ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಕರೆಂಟ್ ಶಾಕ್ ಜನರ ರಕ್ತ ಹೀರುತ್ತಿದೆ ಈ ಸಲ ನಿಮ್ಮ ಮನೆಗೂ ಕರೆಂಟ್ ಬಿಲ್ ಬಂದರೆ ನಿಮಗೆ ಗೊತ್ತಾಗುತ್ತೆ ಹಳೆ ಬಿಲ್ ಮತ್ತು ಈ ಸಲದ ಬಿಲ್ ಎರಡೂ ಇಟ್ಕೊಂಡು ಕಂಪೇರ್ ಮಾಡಿ ಕಳೆದ ಸಲ ಐನೂರಿಂದ ಆರುನೂರು ರೂಪಾಯಿ ಬಿಲ್ ಬಂದರೆ ಈ ಸಲ ಸಾವಿರದ ಮುನ್ನೂರು ರೂಪಾಯಿ ಬರೋದಾ ಆ ಬಿಲ್ ನೋಡಿ ಜನರು ಬಾಯ್ ಬಾಯ್ ಬಟ್ಕೊಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಒಂದು ಸಾವಿರ ರೂಪಾಯಿ ಬಿಲ್ ಬರ್ತಿತ್ತು ದಿಢೀರಂತ ಎರಡೂವರೆ ಸಾವಿರ ರೂಪಾಯಿ ಬಿಲ್ ಬರೋದಾ ಕರೆಂಟ್ ಏನಾದರೂ ಜಾಸ್ತಿ ಬಳಸಿದ್ದಾರಾ ಅದು ಕೂಡ ಇಲ್ಲ ಆದರೂ ಬಿಲ್ ಮಾತ್ರ ಡಬಲ್ ಫ್ರೀ ಸಿಗುತ್ತೆ ಅಂತ ಅಂದ್ಕೊಂಡಿದ್ದವರು ಈಗ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಇಷ್ಟು ದಿನ ಒಂಬೈನೂರ ಐವತ್ತು ರೂಪಾಯಿ ಬಿಲ್ ಕಟ್ಟುವವರಿಗೆ ಆಗಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬಿಲ್ ಬಂದಿದೆ ಸಾವಿರದ ಐನೂರು ರೂಪಾಯಿ ಕಟ್ಟುತ್ತಿದ್ದವರಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಎರಡು ಸಾವಿರ ಬಿಲ್ ಬರ್ತಾ ಇದ್ದಿದ್ದವರಿಗೆ ಈಗ ಹತ್ತತ್ರ ಐದು ಸಾವಿರ ರೂಪಾಯಿ ಫಿಕ್ಸ್ ಯಾರಿಗೋ ಫ್ರೀ ಕೊಡೋಕೆ ಅಂತ ಇನ್ಯಾರ್ದು ಹೊಟ್ಟೆ ಮೇಲೆ ಎತ್ತಿ ಹಾಕಿದರೆ ಹೆಂಗೆ ಸಿದ್ದರಾಮಯ್ಯ ಅವರೇ ಈ ಭಾರಿ ಬಿಲ್ಲಿಗೆ ಕಾರಣ ಸರ್ಕಾರದ ಹೊಸ ಲೆಕ್ಕಾಚಾರ ನೂರು ಯೂನಿಟ್ಗಿಂತ ಹೆಚ್ಚು ಕರೆಂಟ್ ಬಳಸಿದರೆ ಪ್ರತಿ ಯೂನಿಟ್ಗೆ ಏಳು ರೂಪಾಯಿ ಮಾಡಿದ್ದಾರೆ ಅಂದರೆ ಒಂದು ಯೂನಿಟ್ಗೆ ಎರಡು ಪಾಯಿಂಟ್ ಎಂಟು ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಮೇ ತಿಂಗಳಲ್ಲಿ ಮೊದಲ ಐವತ್ತು ಯೂನಿಟ್ಗೆ ನಾಲ್ಕು ಪಾಯಿಂಟ್ ಒಂದು ಐದು ರೂಪಾಯಿ ಹಾಗೂ ಆ ನಂತರದ ಐವತ್ತು ಯೂನಿಟ್ಗೆ ಐದು ಪಾಯಿಂಟ್ ಆರು ರೂಪಾಯಿ ಹಾಗೂ ನೂರು ಯೂನಿಟ್ಗಿಂತ ಜಾಸ್ತಿ ಆದರೆ ಏಳು ಪಾಯಿಂಟ್ ಒಂದು ಐದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮೇ ತಿಂಗಳಲ್ಲಿ ಮೊದಲ ಐವತ್ತು ಯೂನಿಟ್ಗೆ ನಾಲ್ಕು ಪಾಯಿಂಟ್ ಒಂದು ಐದು ರೂಪಾಯಿ ಹಾಗೂ ಆ ನಂತರದ ಐವತ್ತು ಯೂನಿಟ್ಸ್ಗೆ ಐದು ಪಾಯಿಂಟ್ ಆರು ರೂಪಾಯಿ ಹಾಗೂ ನೂರು ಯೂನಿಟ್ಗಿಂತ ಜಾಸ್ತಿ ಆದರೆ ಏಳು ಪಾಯಿಂಟ್ ಒಂದು ಐದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಈಗ ಕೆ ಇ ಆರ್ ಸಿ ಇದನ್ನು ಎರಡು ಶ್ರೇಣಿ ಮಾಡಿದೆ ಇದರ ಪ್ರಕಾರ ನೂರು ಯೂನಿಟ್ವರೆಗೂ ನಾಲ್ಕು ಪಾಯಿಂಟ್ ಏಳು ಐದು ರೂಪಾಯಿ ನೂರು ಯೂನಿಟ್ಗಿಂತ ಜಾಸ್ತಿ ಆದರೆ ಎಷ್ಟು ಯೂನಿಟ್ ಬಳಸ್ತೀರೋ ಅಷ್ಟಕ್ಕೂ ಏಳು ರೂಪಾಯಿ ಅದಕ್ಕೆ ಈ ರೀತಿಯ ಯದ್ವಾತದ್ವಾ ಬಿಲ್ ಬರ್ತಾ ಇದೆ ಕರೆಂಟ್ ರೇಟ್ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ನಿಜ ಆದರೆ ಈ ಸಲ ಮೂರು ವರ್ಷದಲ್ಲೇ ಅತಿ ಹೆಚ್ಚು ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ನಾಲ್ಕಕ್ಕೆ ಪ್ರತಿ ಯೂನಿಟ್ಗೆ ನಲ್ವತ್ತು ಪೈಸ ಹೆಚ್ಚಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಜೂನಲ್ಲಿ ಪ್ರತಿ ಯೂನಿಟ್ಗೆ ಮೂವತ್ತು ಪೈಸ ಜಾಸ್ತಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಾಲ್ಕಕ್ಕೆ ಮೂವತ್ತೈದು ಪೈಸಾ ಹೆಚ್ಚಾಗಿತ್ತು ಆದರೆ ಈ ಸಲ ಎಲ್ಲಕ್ಕಿಂತ ಡಬಲ್ ಜಾಸ್ತಿ ಆಗಿದೆ ಎಲ್ಲ ಫ್ರೀ ಮಹಾತ್ಮೆ ಫ್ರೀ ಕೊಡ್ತಾರೆ ಅಂದುಕೊಂಡಿದ್ದ ಮಂದಿ ವಿದ್ಯುತ್ ಬಿಲ್ ನೋಡಿ ಸಿಟ್ಟಿಗೆದ್ದಿದ್ದಾರೆ ಕೆಲವೊಂದು ಕಡೆ ಪ್ರೊಟೆಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಇದನ್ನು ನಾವು ಮಾಡಿದ್ದಲ್ಲ ಹಿಂದಿನ ಸರ್ಕಾರ ಮಾಡಿದ್ದು ಅಂತ ಸಬೂಬ್ ಹೇಳ್ತಾ ಇದ್ದಾರೆ ಈಗ ಬೇರೆ ದಾರಿ ಇಲ್ಲ ಅವರು ಹೇಳಿದಷ್ಟು ಬಿಲ್ ನಾವು ಕಟ್ಟಲೇಬೇಕು ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋದು ಅಂದರೆ ಇದೇ ನೋಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ